ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಕ್ಯಾನ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಚಂದ್ರಗ್ರಹಣದ ಸಮಯ ಆಗಿರ್ಬೋದು ಜೊತೆಯಲ್ಲಿ ವಾಸ್ತು ಪ್ರಕಾರ ನಾವು ಏನೆಲ್ಲ ಪಾಲಿಸಬೇಕು ನಿಯಮಗಳನ್ನ ಅಂತೇಳಿ ತಿಳಿಸ್ಕೊಟ್ಟಿದ್ದೆ ಇವತ್ತು ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಒಂದು ನಾವು ಗ್ರಹಣ ಮುಗಿದ ನಂತರ ಏನಕ್ಕೆ ನಾವು ಸ್ನಾನ ಮಾಡಬೇಕು ಹಾಗೆಯೇ ಬಾಣಂತಿಯರಾಗಿರ್ಬೋದು ಗರ್ಭಿಣಿಯರಾಗಿರ್ಬೋದು ಯಾವ ರೀತಿ ನಿಯಮಗಳನ್ನ ಪಾಲನೆ ಮಾಡಬೇಕು ಹಾಗೆಯೇ ಇನ್ನೂ ತುಂಬ ಕೆಲವೊಂದು ವಿಷಯಗಳನ್ನ ಹಾಗೆ ಅದ್ರ ಜೊತೇಲಿ ಮಂತ್ರಗಳನ್ನ ಕೂಡ ತಿಳಿಸ್ಕೊಡ್ತಾಯಿರ್ತೀನಿ ಫ್ರೆಂಡ್ಸ್ ಸೊ ಯಾರು ಕೂಡ ವೀಡಿಯೋಗಳನ್ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಎಂಡವರೆಗೂ ನೋಡಿ ತುಂಬ ವಿಷಯಗಳನ್ನ ಇವತ್ತು ನಿಮಗೆ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹಾಗೆಯೇ ಫ್ರೆಂಡ್ಸ್ ನಾವು ಏನಪ್ಪ ಅಂತಂದರೆ ಗ್ರಹಣ ಹಿಡ್ದಿರೋ ಸಮಯದಲ್ಲಿ ನಾವು ಯಾಕೆ ಮಧ್ಯಕಾಲದಲ್ಲಿ ಆಗಿರ್ಬೋದು ಮತ್ತು ಮೋಕ್ಷಕಾಲ ಅಂದರೆ ಅಂತ್ಯಕಾಲದಲ್ಲಿ ಯಾಕೆ ನಾವು ಸ್ನಾನ ಮಾಡಬೇಕಪ್ಪ ಅಂತಂದರೆ ಗ್ರಹಣ ಹಿಡ್ದಿರೋಂಥ ಸಮಯದಲ್ಲಿ ಅಪಾಯಕಾರಿ ಕಿರಣಗಳ ಪ್ರಭಾವದಿಂದ ಕಲ್ಮಶಗಳು ಹೆಚ್ಚಾಗಿರುತ್ತೆ ಒಳಗೆ ಹಾಗಾಗಿ ನಾವು ಆದಷ್ಟು ಆ ಟೈಮಲ್ಲಿ ನಾವು ಮನೆಯೂ ಸ್ವಚ್ಛಗೊಳಿಸ್ಕೋಬೇಕಾಗುತ್ತೆ ಜೊತೆಯಲ್ಲಿ ನಾವು ಕೂಡ ಆ ಟೈಮಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಈ ಗ್ರಹಣ ಹಿಡಿದಿರುವ ಸಮಯದಲ್ಲಿ ಮಧ್ಯಕಾಲದಲ್ಲಿ ನಿಮಗೆ ಟೈಮಿಂಗ್ಸ್ ತಿಳಿಸ್ಕೊಟ್ಟಿದ್ದೀನಿ ಗ್ರಹಣ ಯಾವ ಸಮಯ ಮತ್ತು ಶುರುವಾಗೋದು ಯಾವ ಸಮಯ ಮತ್ತು ಮಧ್ಯಕಾಲ ಯಾವಾಗ ಮತ್ತು ಅಂತ್ಯಕಾಲ ಯಾವಾಗ ಅಂತೇಳಿ ಮಧ್ಯಕಾಲ ಬಂದಾಗ ನಾವು ಸ್ನಾನ ಮಾಡೋದ್ರಿಂದ ನಮಗೆ ಲಕ್ಷ ಫಲ ಸಿಗುವುದು ಹಾಗೆಯೇ ಅಂತ್ಯಕಾಲ ಅಂದರೆ ಮೋಕ್ಷಕಾಲ ಬಂದಾಗ ನಾವು ಸ್ನಾನ ಮಾಡಿ ಮಾಡಿದಾಗ ಅನಂತ ಅನಂತ ಕೋಟಿ ನಮಗೆ ಫಲಗಳು ಸಿಗುತ್ತಂತೆ ಹಾಗಾಗಿ ನಾವು ಆ ಟೈಮಲ್ಲಿ ಸ್ನಾನ ಮಾಡಿ ನಾವು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ನಾವು ಅದಕ್ಕೂ ಗ್ರಹಣ ಬಿಟ್ಟ ನಂತರ ನಾವು ಏನೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕಪ್ಪ ಅಂತ ಅಂದರೆ ಮನೆಯನ್ನು ನಾವು ಮೊದಲು ಸ್ವಚ್ಛಗೊಳಿಸ್ಬೇಕಾಗುತ್ತೆ ಅಂದರೆ ಮನೆಗೆ ನಾವು ಸ್ವಚ್ಛಗೊಳಿಸಬೇಕಾದ್ರೆ ನೀರಿಗೆ ಒಂದು ಸ್ವಲ್ಪ ಗಂಗಾಜಲ ಮತ್ತು ಅದ್ರ ಜೊತೆಲಿ ಒಂದು ಸ್ವಲ್ಪ ಅರಿಶಿಣ ಮತ್ತು ಗೋಮಯವನ್ನು ಮಿಕ್ಸ್ ಮಾಡಿಕೊಂಡು ನೆಲವನ್ನು ಸಾರಿಸಿ ಕ್ಲೀನ್ ಮಾಡಿಕೊಂಡು ಅದರ ನಂತರ ನಾವು ಕೂಡ ಸ್ನಾನ ಮಾಡಬೇಕಾದ್ರೆ ಆದಷ್ಟು ಒಂದು ಸ್ವಲ್ಪ ಅರಿಶಿಣದ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಿದ್ರೆ ನಮಗೆ ಯಾವುದೇ ರೀತಿಯ ಒಂದು ಕೆಟ್ಟ ದೃಷ್ಟಿಯಾಗಿರ್ಬೋದು ಪ್ರತಿಯೊಂದು ಕೂಡ ನಿವಾರಣೆ ಆಗುತ್ತಾ ಹೋಗುತ್ತದೆ ಹಾಗೆಯೇ ಸ್ನಾನ ಆದ ನಂತರ ನಾವು ಏನು ಮಾಡಬೇಕಪ್ಪ ಅಂತಂದರೆ ಗ್ರಹಣದ ಬಿಟ್ಟ ನಂತರ ಪೂಜಾ ಸಮಯವನ್ನು ಅಂತ ಅಂದರೆ ಕೂಡ ನಾವು ಮನೆಯನ್ನು ಕ್ಲೀನ್ ಮಾಡಿದ ನಂತರ ಸ್ನಾನ ಮಾಡಿ ಅದರ ನಂತರ ನಾವು ಪೂಜಾ ಕೋಣೆಗೆ ಬಂದು ದೇವ್ರ ಮನೆಗೆ ಬಂದು ದೇವ್ರ ಮನೆಯಲ್ಲಿ ಪ್ರತಿಯೊಂದು ವಿಗ್ರಹಗಳನ್ನೂ ಕೂಡ ನಾವು ಗಂಗಾ ನಾವು ಕ್ಲೀನ್ ಮಾಡಬೇಕಾಗುತ್ತೆ ಗಂಗಾಜಲ ಮತ್ತು ಗೋಮಯ ಮಿಕ್ಸ್ ಮಾಡಿಕೊಂಡು ಪ್ರತಿಯೊಂದು ವಿಗ್ರಹವನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದರ ನಂತರ ನಾವು ಪೂಜಾ ಸಿದ್ಧತೆಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ ಹಾಗೆ ಫ್ರೆಂಡ್ಸ್ ನಾವು ಆಹಾರದ ಬಗ್ಗೆ ನಾನು ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ ಈ ನಾವು ಈ ಚಂದ್ರಗ್ರಹಣ ಹಿಡಿದಿರುವಂಥ ಸಮಯದಲ್ಲಿ ಯಾವುದೂ ಕೂಡ ನಾವು ಪದಾರ್ಥಗಳನ್ನು ಉಳಿಸಿಕೊಳ್ಳಬಾರದು ಅಂತೇಳಿ ಒಂದು ಪಕ್ಷದಲ್ಲಿ ನೀವು ಆ ಟೈಮಲ್ಲಿ ನಾನು ದವಸ ಧಾನ್ಯಗಳಾಗಿರ್ಬೋದು ಹಾಲು ತುಪ್ಪ ಉಳಿದೇ ಉಳಿದಿರುತ್ತೆ ಆ ಟೈಮಲ್ಲಿ ನೀವು ದರ್ಬೆಗಳನ್ನ ಹಾಕಿಡಿ ಇಲ್ಲ ಅಂತಂದರೆ ಅದು ಸಿಗದೆ ಹೋದಾಗ ನೀವು ತುಳಸಿ ಎಲೆಗಳನ್ನು ಕೂಡ ಹಾಕ್ಬೋದು ತುಳಸಿ ಎಲೆ ಏನಪ್ಪ ಅಂತಂದರೆ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿರೋದ್ರಿಂದ ಒಂದು ಪಕ್ಷದಲ್ಲಿ ದರ್ಬೆ ಸಿಗದೆ ಹೋದರೆ ಈ ರೀತಿ ತುಳಸಿ ಎಲೆಗಳನ್ನು ಹಾಕಿಟ್ಬಿಟ್ಟು ನೀವು ನಂತರ ಗ್ರಹಣ ಮುಗಿದ ನಂತರ ಅದನ್ನೆಲ್ಲ ತೆಗೆದುಬಿಟ್ಟು ನೀವು ಅಡುಗೆಯನ್ನು ಮಾಡ್ಕೋಬೋದು ಹಾಗೆಯೇ ಗ್ರಹಣ ಬಿಟ್ಟ ನಂತರ ನೀವು ಏನು ಮಾಡಬೇಕಪ್ಪ ಅಂತಂದರೆ ದೇವರ ಮನೇಲಿ ಪೂಜೆ ಮಾಡಿಕೊಂಡು ಪ್ರಸಾದವನ್ನು ಮಾಡಿ ನೈವೇದ್ಯ ಮಾಡಿ ಅದರ ನಂತರ ನೀವು ಆಹಾರವನ್ನು ತೆಗೆದುಕೋಬೇಕಾಗುತ್ತೆ ಹಾಗೆ ಫ್ರೆಂಡ್ಸ್ ಮನೆಯಲ್ಲಿ ಪೂಜೆ ಮುಗಿದ ನಂತರ ನೀವು ದೇವಸ್ಥಾನಕ್ಕೆ ಹೋಗಿ ಅಕ್ಕಿ ಬೆಲ್ಲ ಗೋಧಿಯನ್ನು ದಾನ ಮಾಡಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ ನೀವು ಸಂಜೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗದೆ ಇರೋವಂಥ ಪಕ್ಷದಲ್ಲಿ ನೀವು ಅದ್ರ ನೆಕ್ಸ್ಟ್ ಡೇ ನೀವು ತೆಗೆದುಕೊಂಡೋಗಿ ಕೊಡ್ಬೋದು ಹಾಗೆ ಫ್ರೆಂಡ್ಸ್ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಇದು ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಾ ಇರುತ್ತೆ ಅಂದರೆ ಏನಪ್ಪ ಅಂತಂದರೆ ಗರ್ಭಿಣಿಯರು ಏನಕ್ಕೆ ನಾವು ಗ್ರಹಣದ ಸಮಯದಲ್ಲಿ ಹೊರಗೆ ಹೋಗ್ಬಾರ್ದು ಅನ್ನೋದಾದರೆ ಯಾಕಪ್ಪ ಹೋಗ್ಬಾರ್ದು ಅಂತಂದರೆ ಗ್ರಹಣ ಕಾಲದಲ್ಲಿ ಒಂದು ಅಗೋಚರ ಶಕ್ತಿ ಅಂದರೆ ಅಪಾಯಕಾರಿ ಕಿರಣಗಳ ಪ್ರಭಾವದಿಂದ ಒಂದು ಕಲ್ಮಶಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಆ ಟೈಮಲ್ಲಿ ಏನಾದರೂ ಪ್ರೆಗ್ನೆಂಟ್ ಇರೋರು ಅಂದರೆ ಗರ್ಭಿಣಿಯ ಸ್ತ್ರೀಯರು ಹೊರಗೆ ಹೋದಾಗ ಮಗುವಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಉ ಉಂಟಾಗಿ ಅದು ಒಂದು ಅಂಗವಿಕಲತೆ ಆಗಿರ್ಬೋದು ಅಥವಾ ಮತ್ತೊಂದು ಯಾವುದಾದ್ರು ಒಂದು ದೋಷಯುಕ್ತವಾಗಿ ಮಗು ಹುಟ್ಬೋದು ಹಾಗಾಗಿ ಆದಷ್ಟು ನೀವು ಆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಹೋಗಬಾರ್ದು ಮನೆ ಒಳಗೂ ಸಹ ಆದಷ್ಟು ಕಿಡಕಿ ಪ್ರತಿಯೊಂದು ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು ಇದ್ದರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ಫ್ರೆಂಡ್ಸ್ ಈ ಚಂದ್ರಗ್ರಹಣ ಶುರುವಾಗವಾದಂಥ ಸಮಯದಲ್ಲಿ ನಾವು ತಪ್ಪಾಗಿ ಕೂಡ ನಾವು ಈ ಕೆಲಸಗಳನ್ನ ಮಾಡಬಾರ್ದು ಅದು ಏನಪ್ಪ ಅಂತಂದರೆ ಚಂದ್ರಗ್ರಹಣ ಸಮಯದಲ್ಲಿ ಅದು ಮುಗಿಯೋವರೆಗೂ ನಾವು ಯಾವುದೇ ರೀತಿಯ ಒಂದು ಹೊಸ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರ್ದು ಆಮೇಲೆ ದೇವರ ವಿಗ್ರಹಗಳಾಗಿರ್ಬೋದು ತುಳಸಿ ಗಿಡಗಳನ್ನಾಗಿರ್ಬೋದು ಯಾವುದೂ ಕೂಡ ನಾವು ಆ ಟೈಮಲ್ಲಿ ಮುಟ್ಲೇಬಾರ್ದು ಆಮೇಲೆ ಆದಷ್ಟು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮನೆಯಲ್ಲಿ ಒಂದು ಜಗಳಗಳಾಗಿರ್ಬೋದು ಯಾವುದನ್ನು ಕೂಡ ಆ ಟೈಮಲ್ಲಿ ಮಾಡೋದಕ್ಕೆ ಹೋಗಬಾರ್ದು ಆ ಟೈಮಲ್ಲಿ ನಾವು ಹೆಚ್ಚೆಚ್ಚು ಧ್ಯಾನ ಭಜನೆ ದೇವರ ಪೂಜೆ ಪೂಜೆ ಮಾಡಿದ್ರೆ ನಮಗೆ ಖಂಡಿತವಾಗ್ಲೂ ಒಂದು ಶುಭ ಫಲ ಆಗುತ್ತೆ ಆಮೇಲೆ ನಿಮಗೆ ತುಂಬ ಜನಕ್ಕೆ ಏನಾದರೂ ಒಂದು ಶನಿ ದೋಷ ಆಗಿರ್ಬೋದು ರಾಹು ದೋಷ ಆ ದೋಷಗಳು ಇದ್ದಾಗ ಅದಕ್ಕೆ ತಕ್ಕಂತೆ ನೀವು ಒಂದು ಶನಿ ಮಂತ್ರ ಆಗಿರ್ಬೋದು ಹನುಮಾನ್ ಚಾಲೀಸು ಸುಂದರಕಾಂಡ ಆಗಿರ್ಬೋದು ಪ್ರತಿಯೊಂದನ್ನು ವಿಷ್ಣು ಸಹಸ್ರನಾಮ ಪ್ರತಿಯೊಂದನು ನೀವು ಹೇಳ್ಕೊಂಡು ನೀವು ಆ ಟೈಮಲ್ಲಿ ಒಂದು ದೇವರ ಧ್ಯಾನ ಮಾಡಿದ್ರೆ ನಿಮಗೊಂದು ಶುಭ ಫಲ ಸಿಗುತ್ತದೆ ಹಾಗೆ ಫ್ರೆಂಡ್ಸ್ ಈ ಗ್ರಹಣ ಅವಧಿ ಶುರುವಾದಾಗಲಿಂದ ಹಿಡಿದು ಎಂಡ್ ಆಗೋವರೆಗೂ ಅಂದರೆ ಅಂತ್ಯದವರೆಗೂ ಯಾವುದೇ ಕಾರಣಕ್ಕೂ ಗರ್ಭವತಿ ಮಹಿಳೆಯರಾಗಿರ್ಬೋದು ಅಥವಾ ಬಾಣಂತಿಯರಾಗಿರ್ಬೋದು ಪುಟ್ ಪುಟ್ಟು ಮಕ್ಕಳಾಗಿರ್ಬೋದು ಯಾರೂ ಕೂಡ ಹೊರಗೆ ಹೋಗದೇ ಇರೋದೇ ತುಂಬಾ ಒಳ್ಳೆಯದು ಯಾಕೆ ಅಂತಂದರೆ ಗ್ರಹಣದ ಪರಿಣಾಮ ಅಡ್ಡ ಪರಿಣಾಮಗಳು ಹೆಚ್ಚಾಗಿರುತ್ತೆ ನಕಾರಾತ್ಮಕ ಪರಿಣಾಮಗಳು ಬೀರ್ತಾ ಇರುತ್ತೆ ಸೊ ಆ ಟೈಮಲ್ಲಿ ಆದಷ್ಟು ಒಳಗೆ ಇದ್ದು ನೀವು ನಿಮ್ಮ ಸೇಫ್ಟಿ ನೀವು ನೋಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಚಂದ್ರಗ್ರಹಣ ಟೈಮಲ್ಲಿ ನೀವು ಯಾವೆಲ್ಲ ಮಂತ್ರಗಳನ್ನ ಹೇಳ್ಕೋಬೇಕು ಅನ್ನೋದನ್ನು ಕೂಡ ನಾನು ಇವಾಗ ಇಮೇಜಸಲ್ಲಿ ಹಾಕಿರ್ತೀನಿ ಪ್ರತಿಯೊಬ್ಬರು ಕೂಡ ಸ್ಕ್ರೀನ್ಶಾಟ್ ತೆಗೆದಿ ಆ ಟೈಮಲ್ಲಿ ಹೇಳ್ಕೊಳ್ಳಿ ತುಂಬಾನೇ ಒಳ್ಳೆದಾಗುತ್ತೆ ಹಾಗೆ ಫ್ರೆಂಡ್ಸ್ ಈ ಚಂದ್ರಗ್ರಹಣದಲ್ಲಿ ನೀವು ಹೇಳಿಕೊಳ್ಳಬೇಕಾಗಿರುವ ಮಂತ್ರಗಳ ಜೊತೆಲಿ ನಿಮಗೆ ಅದರ ಸಮಯವನ್ನು ಕೂಡ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೇನೆ ಗ್ರಹಣದ ಆರಂಭ ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಆರಂಭವಾಗುತ್ತದೆ ಮಧ್ಯಕಾಲ ನಾಲ್ಕು ಗಂಟೆ ನಲವತ್ತ ಒಂಬತ್ತು ನಿಮಿಷಕ್ಕೆ ನಿಮಗೆ ಸ್ನಾನದ ಆ ಟೈಮಲ್ಲೂ ಕೂಡ ಸ್ನಾನ ಮಾಡಿದ್ರೆ ನಿಮಗೆ ಲಕ್ಷ ಫಲ ಸಿಗುತ್ತದೆ ಅಂತ ತಿಳಿಸ್ಕೊಟ್ಟಿದ್ದೇನೆ ಅದು ಪ್ರತಿಯೊಂದು ಕೂಡ ಪುರಾಣಗಳಲ್ಲಿ ಉಲ್ಲೇಖನವಿದೆ ಹಾಗೆ ಗ್ರಹಣದ ಸಮಾಪ್ತಿ ಸಮಯ ಆರು ಗಂಟೆ ಇಪ್ಪತ್ತ ಮೂರು ನಿಮಿಷಕ್ಕೆ ಗ್ರಹಣ ಸಮಾಪ್ತಿಯಾಗುತ್ತದೆ ಆ ಟೈಮಲ್ಲಿ ನೀವು ಅದರ ನಂತರ ನೀವು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ನೀವು ಕೂಡ ಸ್ನಾನ ಮಾಡಿ ಮೊದಲು ದೇವರ ಕೋಣೆಯನ್ನು ನೀವು ಸ್ವಚ್ಛ ಮಾಡಿಕೊಂಡು ಅದರ ನಂತರ ಪೂಜೆಯನ್ನು ಮಾಡಿ ಅಡುಗೆ ಮಾಡಿಕೊಂಡು ಪ್ರ ದೇವರಿಗೆ ಪ್ರಸಾದವನ್ನು ಕೂಡ ಮಾಡಿ ನೀವು ತೆಗೆದುಕೊಂಡು ಅದರ ನಂತರ ನೀವು ಊಟ ಮಾಡಿ ನಿಮಗೆ ಶುಭ ಫಲ ಸಿಗುತ್ತದೆ ಹಾಗೆ ಫ್ರೆಂಡ್ಸ್ ಇವತ್ತು ಚಂದ್ರಗ್ರಹಣದ ಬಗ್ಗೆ ನಾನು ನನಗೆ ಗೊತ್ತಿರೋಷ್ಟು ಮಾಹಿತಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ತಿಳಿಸ್ಕೊಟ್ಟಿದ್ದೇನೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ Thank you.